ಒಂದು ವಿಷಯ ಹೇಳಬೇಕಂದ್ರೆ ಸರ್ ಅವ್ರನ್ನ ನೋಡಿದ್ದನ್ನ ಇನ್ನೂವರೆಗೂ ಸ್ಟೇಟಸ್ನಾಗ ಅಷ್ಟೆ ಲೈವ್ ಆಗಿ ನೋಡ್ತಿರೋದು ಫಸ್ಟ್ ಟೈಮ್ ಭಾಳ ಎಕ್ಸೈಟ್ಮೆಂಟ್ ಐತಿ ನಮ್ಮ ಅಣ್ಣಗಳೆಲ್ಲ ಸ್ಟೇಟಸ್ ಇಡ್ತಿದ್ರು ಸೌಕಾರರು ಸೌಕಾರರು ಪರಿವರ್ತನೆ ಹರಿಕಾರರು ಅಂತ ಹೇಳಿ ನಮಗೇನು ಮನ ಪರಿವರ್ತನೆಯೂ ಗೊತ್ತಿಲ್ಲ ಏನಿಲ್ಲ ನಾವು ನೋಡೇ ಇಲ್ಲ ಏನು ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗ್ಗೆ ನಮಸ್ಕಾರಗಳ್ರಿ ನಮ್ಮ ವೈನಿ ಯಾವಾಗ ಯಾರು ಚಲೋ ಕೆಲಸ ಮಾಡ್ತಾರ ಅವ್ರಿಗೆ ಚಲೋ ಅಂತೈತಿ ಯಾವಾಗಾರೆ ಕೆಟ್ ಕೆಲಸ ಮಾಡಿದ ಅವ್ರಿಗೆ ಕೆಟ್ ಅಂತೈತಿ ಯಾರು ಸಮಾಜ ಸುಧಾರಣೆ ಮಾಡೋರು ಸುಧಾರಣೆ ಮಾಡತ್ತೈತಿ ಅಂತೈತಿ ಕೆಟ್ಟ ಮಾಡೋರು ಕೆಟ್ಟ ಅಂತೈತಿ ಆದರೆ ಇವತ್ತು ಮಧ್ಯಾಹ್ನ ಫೇಸ್ಬುಕ್ದಾಗ ನನಗೊಂದು ಒಂದು ವೈರಲ್ ಆಗು ವಿಡಿಯೋ ಬಂತದ ಘಟಪ್ರಭಾ ಸೇವಾದೊಳದೊಳಗೆ ಮಾಜಿ ಮಂತ್ರಿಗಳು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂಥ ಎಂಕನ್ಮಡಿ ಕ್ಷೇತ್ರದ ಸತೀಶ್ ಜಾರಕಿಹೊಳಿಯವರ ಉಚಿತ ಉಚಿತ ತರಬೇತಿ ಶಿಬಿರದೊಳಗೆ ಹೆಣ್ಮಗಳ ಒಬ್ಬಕ್ಕೆ ಮಾತಾಡಿದ್ದ ಅಂದರೆ ನೌಕರಿ ಮಾಡೋ ಸಲುವಾಗಿ ಬಂದು ಟ್ರೈನಿಂಗ್ ಬಂದಂಥ ಒಬ್ಬ ಹೆಣ್ಮಗಳ ಎಷ್ಟು ಚಂದ ಮಾತಾಡಿದಾಳು ಯಾಕೋ ಅದನ್ನು ಮತ್ತೆ 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 ಕೇಳಬೇಕು ಅನ್ಸಕೈತೆ ರಾಜಕಾರಣ ಒಂದು ಒತ್ತಡಗೆ ಇಡ್ರಿ ಅವ್ರು ಏನು ಮಾಡತ್ತಾರೋ ಎಂತ ಮಾಡತ್ತಾರೋ ಅದು ಆ ಕಡೆ ಇಡ್ರಿ ಒಬ್ಬಕ್ಕೆ ಹೆಣ್ಮಗಳ ಮಾತಾಡಿದ್ದು ಯಾಕೋ ನನಗೆ ಮನುಷ್ಯ ನಾಟಿದ್ದು ನಿಮ್ಮ ಮುಂದೆ ಮುಂದತ್ತೆನೋ ಆಕೆ ಏನು ಮಾತಾಡಿದಾಳು ಅನ್ನೋದು ಕೇಳ್ರಿ ನಮಸ್ಕಾರ 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 ಒಂದು ವಿಷಯ ಹೇಳಬೇಕಂದ್ರೆ ಸರ್ ಅವ್ರನ್ನ ನೋಡಿದ್ದು ಇನ್ನೂವರೆಗೂ ಸ್ಟೇಟಸ್ನಾಗ ಅಷ್ಟೆ ಲೈವ್ ಆಗಿ ನೋಡ್ತಿರೋದು ಫಸ್ಟ್ ಟೈಮ್ ಭಾಳ ಎಕ್ಸೈಟ್ಮೆಂಟ್ ಐತಿ ನಮ್ಮ ಅಣ್ಣಗಳೆಲ್ಲ ಸ್ಟೇಟಸ್ ಇಡ್ತಿದ್ರು ಸಾವುಕಾರರು ಸಾವುಕಾರರು ಪರಿವರ್ತನೆ ಹರಿಕಾರರು ಅಂತ ಹೇಳಿ ನಮಗೇನು ಮನ ಪರಿವರ್ತನೆಯೂ ಗೊತ್ತಿಲ್ಲ ಏನಿಲ್ಲ ನಾವು ನೋಡೇ ಇಲ್ಲ ಏನು ಗೊತ್ತೂ ಇರಲಿಲ್ಲ ಇವತ್ತು ಲೈವ್ ಆಗಿ ನೋಡಾಕ್ದೇನಿ ಇಲ್ಲಿ ಬಂದ ಮೇಲೆ ತಿಳ್ಕೊಂಡೇನಿ ಇಲ್ಲಿ ಪರಿವರ್ತನೆ ಅಂದರೆ ಏನೈತಿ ಮತ್ತು ಹೆಂಗೆ ನಡೆದೈತಿ ಅನ್ನೋದು ಯಾಕಂದರೆ ಇಲ್ಲಿ ಕ್ಲಾಸ್ ಒಳಗೆ ನೀವು ಕೇಳ್ಕೊಂಡೇರಿ ಮೊದಲು ಏನಂದ್ರೆ ಇಲ್ಲಿರುವಂಥ ಎಲ್ಲ ಹುಡುಗಿರೊಳಗೆ ಆಲ್ಮೋಸ್ಟ್ ಎಲ್ಲರೂ ಹಳ್ಳಿ ಹುಡುಗಿರು ಅದರೊಳಗೆ ಇನ್ನೂ ಕೆಲವರು ಇನ್ಕ್ಲೂಡಿಂಗ್ ಮೀ ನನ್ನನ್ನು ಹಿಡಿದು ಅತಿ ಕುಗ್ರಾಮದಿಂದ ಮೊದಲು ಪ್ರತ್ಯ ಅಂದರೆ ಮನೆಯಿಂದ ಫಸ್ಟ್ ಟೈಮ್ ಒಂದು ಹೆಜ್ಜೆ ಮುಂದಿಟ್ಟವರು ಇದ್ರಾಗ ಎಷ್ಟೋ ಜನ ಇದೇವು ಒಂದು ಹಸಿ ಮಣ್ಣಿನ ಮುದ್ದೆ ಥರ ಇಲ್ಲಿ ಬಂದವರು ಹೊಸ ಹೊಸ ವಿಚಾರಗಳನ್ನು ವೈಜ್ಞಾನಿಕ ವಿಚಾರಗಳನ್ನು ವೈಜ್ಞಾನಿಕ ಚಿಂತನೆಗಳನ್ನು ಆಧುನಿಕವಾಗಿ ವಿಚಾರ ಮಾಡೋದನ್ನು ನಾವು ಕಲ್ಕೊಂಡು ಹೊಂಟೇವೆ ಕೇವಲ ನಾವು ಒಂದು ನೌಕರಿಗಾಗಿ ತರಬೇತಿಯನ್ನು ಅಷ್ಟೇ ಕಲ್ಕೊಂಡು ಅಂತ ನನಗಂತೂ ಒಂದು ಸಲೂ ಅನ್ನಿಸ್ಲಿಲ್ಲ ಯಾಕಂದರೆ ನೌಕರಿಗಾಗಿ ತರಬೇತಿ ಪಡಿಬೇಕಾದ್ರೆ ಎಷ್ಟೋ ಜನ ದಿಲ್ಲಿಗೆಲ್ಲ ಹೋಗಿ ಎದ್ದು ಹೈದರಾಬಾದ್ಗೆ ಹೋಗಿ ವರ್ಷ ಎರಡು ವರ್ಷ ಆಯ್ತು ಕೋಚಿಂಗ್ ತೊಗೊಳತ್ತಾರೆ ಆದರೆ ಈ ರೀತಿ ಎಲ್ಲಿ ಕಲಿಸ್ತಾರೆ ವ್ಯಕ್ತಿತ್ವ ವಿಕಸನವನ್ನು ಎಲ್ಲಿ ಮಾಡಿಸ್ತಾರೆ ನಮ್ಮ ಚಿಂತನೆಗಳನ್ನು ಯಾರು ಬದಲಿಸ್ತಾರೋ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೂ ಯಾಕಂದರೆ ಇಲ್ಲಿ ಕ್ಲಾಸ್ ಒಳಗೆ ನಾವು ಕೇಳೇವಿ ಏನು ಕೇಳಿವಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಶತಮಾನಗಳಿಂದಲೂ ಯಾವ ರೀತಿ ನಡ್ಕೊಂತ ಬಂದೈತಿ ಅನ್ನೋದನ್ನು ನಾವು ಕೇಳೇವಿ ಕೇಳೇವಿ ಇಲ್ಲಿ ಮತ್ತೊಂದು ಹೊಸ ಸಂಗತಿ ಏನ ನೋಡಿದ್ದಂದ್ರೆ ಫಂಕ್ಷನ್ ಸ್ಟಾರ್ಟ್ ಆಗಿದ್ದು ಬುದ್ಧ ಬಸವ ಅಂಬೇಡ್ಕರ್ ಅವರ ಫೋಟೋವನ್ನು ಪೂಜಾ ಮಾಡಿದ್ರು ಜೊತೆಗೆ ಎಲ್ಲ ಕಡೆ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ವಿಘ್ನ ನಿವಾರಕ ಗಣಪತಿಯ ಫೋಟೋವನ್ನು ಪೂಜಾ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಆದರೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಬುದ್ಧ ಬಸವ ಅಂಬೇಡ್ಕರ್ ಅವರು ಅಂದರೆ ಇವರು ವಿಚಾರ ಮಾಡೋ ಶಕ್ತಿ ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಯ್ತು ಯಾಕಂದ್ರೆ ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದು ಈಗ ನಾವು ಕೇಳಿದ ಪ್ರಕಾರ ಜನ್ರೇಷನ್ ವೈಸ್ ಒಂದು ಎರಡು ಒಂದು ಎರಡು ತಲೆಮಾರುಗಳು ಈ ರೀತಿ ಅಂತ ನಾನು ಕೇಳಿದ್ನಿ ಆದರೆ ಇಲ್ಲಿ ಬಂದ ಮೇಲೆ ಸರ್ ಅವ್ರ ಚಿಂತನೆಗಳನ್ನು ನೋಡಿ ನಾನು ತಿಳ್ಕೊಂಡೇನೆ ದುಡ್ಡು ಯಾರ ಕಡೆ ಇರೋಲ್ಲ ನಾವು ಸಮಗ್ರತೆ ಬಗ್ಗೆ ಇಲ್ಲಿ ತಿಳ್ಕೊಂಡು ಕ್ಲಾಸ್ ಸಮಗ್ರತೆ ಬಗ್ಗೆ ತಿಳ್ಕೊಂಡು ಸಮಗ್ರತೆ ಅನ್ನೋ ಕಾನ್ಸೆಪ್ಟ ಜಾರಿಗೆ ತಂದ ಮೊದಲ ನಾಯಕರನ್ನು ಇವರನ್ನೇ ನೋಡಿದ್ದೆ ಯಾಕಂದ್ರೆ ಸಮಗ್ರತೆ ಅಂದ್ರೆ ನಮ್ಮ ಯೋಚನೆ ನಮ್ಮ ಮಾತು ಆ ಮಾತು ಮುಂದೆ ಕೃತಿಯಾಗಿ ಕೆಲಸವಾಗಿ ಬದಲಾಗೋದನ್ನು ಸಮಗ್ರತೆ ಅಂತಾರೆ ಈ ಮೂರು ಒಂದೇ ಆಗಿತ್ತಂದ್ರೆ ಅದು ಸಮಗ್ರತೆ ಆದರೆ ಎಷ್ಟು ಜನ ನಮ್ಮ ಜನನಾಯಕರು ಈ ಕೆಲಸವನ್ನು ಮಾಡ್ತಾರೆ ಯೋಚನೆ ಮಾಡಿದ್ದನ್ನು ಮಾತಲ್ಲಿ ತರೋದು ಮಾತನಾಡಿದ್ದನ್ನು ಕೆಲಸದಲ್ಲಿ ತರೋದು ಇದನ್ನು ಅವರು ನಾವು ಎಲ್ಲೂ ಮಾತನಾಡಿದ್ದು ಕೇಳಲೇ ಇಲ್ಲ ನಾವು ಹಿಂಗೆ ಹೆಣ್ಮಕ್ಳಿಗೆ ನಾವು ಒಂದು ಸೆಪರೇಟ್ ಶಿಬಿರವನ್ನು ನಡೆಸ್ತೇವೆ ಅನ್ನೋದು ನಾವು ಕೇಳಲೇ ಇಲ್ಲ ವಿಚಾರ ಮಾಡಿದ್ದನ್ನು ಡೈರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡಿ ಇದನ್ನು ಕಾರ್ಯರೂಪಕ್ಕೆ ತಂದು ಯಶಸ್ವಿಯಾಗಿ ಮುಗಿಯುತ್ತಾನೂ ಬಂತೀಗ ಈ ರೀತಿಯಾಗಿ ಇಂಪ್ಲಿಮೆಂಟೇ ಇಂಪ್ಲಿಮೆಂಟೇಷನ್ ತಂದು ಒಂದು ಸಮಗ್ರತೆ ಕಾನ್ಸೆಪ್ಟನ್ನು ಎಲ್ಲರಿಗೂ ತಿಳಿಯೋ ಥರ ಈಗ ನೋಡಿದ್ರೂ ಗೊತ್ತಾಗ್ಬಿಡ್ತು ನಮ್ಗೆ ಯಾವ ರೀತಿ ಇವರ ಪ್ರಗತಿಯನ್ನು ಅಂತ ಅಂಥೇಳಿ ಇನ್ನು ನಾವು ತಿಳ್ಕೊಬೋದು ಯಾವ ರೀತಿ ನಾವು ಇನ್ನು ಶಾನೆ ಆಗ್ಬೇಕು ಅಂದ್ರೆ ನಮ್ಮ ವಿಚಾರ ಮಾಡೋ ಶೈಲಿ ಬದಲಾಯಿಸ್ಕೋಬೇಕಿಷ್ಟ ಇಷ್ಟು ದಿನ ಓದ್ತಿದ್ದು ಇಲ್ಲಿ ಬಂದ್ಮೇಳ್ಕ ಹತ್ತು ದಿನದಾಗ ನಾವು ಏನು ದೊಡ್ಡ ಕೆ ಎಸ್ ನಾವು ಬರೆಯೋ ಅಷ್ಟು ನಾವು ಇದ್ರೆ ಇಲ್ಲಿ ಕಲ್ಕೊಂಡು ಹೋಗಂಗಿಲ್ಲ ಆದ್ರೆ ಇಲ್ಲಿ ಬರೋಕ್ಕಿಂತ ಮೊದಲಿನ ನನ್ನ ಸ್ಥಿತಿ ಇಲ್ಲಿ ಬಂದ ಮೇಲೆ ನನ್ನ ಸ್ಥಿತಿ ಹೇಳ್ತೇನೆ ಇಲ್ಲಿ ಬರೋಕ್ಕಿಂತ ಮೊದ್ಲು ನಂಗೆ ಸ್ಟಡಿ ಮಾಡ್ಬೇಕು ಗೊತ್ತಿತ್ತು ನಾನು ಸ್ಟಡಿನೂ ಮಾಡ್ತೀನಿ ರೆಗ್ಯುಲರ್ ಏನೂ ಡಿಫ್ರೆನ್ಸ್ ಇರಲಿಲ್ಲ ಇಲ್ಲೂ ಮಾಡ್ತೇನೆ ಅಲ್ಲೂ ಮಾಡ್ತೀನಿ ಸ್ಟಡಿ ಮಾಡೋದ್ರೊಳಗೆ ಡಿಫ್ರೆನ್ಸ್ ಆಗ್ಬಿಟ್ಟೈತೆ ಅಲ್ಲಿದ್ದಾಗ ನನಗೆ ಏನು ಓದಬೇಕು ಗೊತ್ತಿರಲಿಲ್ಲ ಓದ್ತೇನೆ ಹಾಂ ಓದ್ತೇನೆ ಅಷ್ಟು ಈ ದಂಡಿನ ಹಿಡಿದು ಅದಂತ ನಾವು ಓದೋದೋ ಓದೋದು ಆದರೆ ಇಲ್ಲಿ ಬಂದ್ಮೇಳ್ಕೆ ನನಗೆ ಗೊತ್ತಾಯಿತು ಎಷ್ಟು ಓದಬೇಕು ನಮಗೆ ಅವಶ್ಯಕತೆ ಏನೈತಿ ಇಷ್ಟು ಓದೋದನ್ನು ನಾವು ಕಲಿಬೇಕು ಇನ್ನು ಇದು ನಮ್ಮ ತಯಾರಿಗೆ ಒಂದು ಒಂದು ಹೆಜ್ಜೆನ ಮುಂದಿಟ್ಟೀನಿ ಇದು ನನ್ನ ಜೀವನಕ್ಕೆ ಸಫಲತೆ ಆಯಿತು ಇನ್ನು ಇನ್ನೊಂದು ಫಿಸಿಕಲ್ ಬಗ್ಗೆ ನಾ ಹೇಳಬೇಕು ಫಿಸಿಕಲ್ ಅಂತೂ ನಮ್ಮ ಪರಿಸ್ಥಿತಿ ನೋಡ್ಬೇಕು ಫಸ್ಟ್ ಡೇ ಅದರೊಳಗೆ ಫಸ್ಟ್ ಡೇ ಒಳಗೆ ಫಸ್ಟ್ ವಿಕೆಟ್ ನಾನೇ ಚಕ್ಕರ್ ಬಂದು ಬಿದ್ದಕ್ಕೆ ಈಗ ಐದು ರೌಂಡ್ ಹಾಕ್ಕೊಟ್ಟು ಕೆಪಾಸಿಟಿ ಬಂದೈತಿ ಎಷ್ಟು ಇವತ್ತು ಏಳನೇ ದಿವಸ ಒಂದು ವಾರಕ್ಕೆ ಐದು ರೌಂಡ್ ಹೊಡೆದಂದ್ರೆ ಏನು ಮಾತಲ್ಲ ಅದು ಈ ರೀತಿ ಇವರು ಇಂಪ್ರೂಮೇಶನ್ ನಮಗೆ ತೋರ್ಸತ್ತಾರೆ ಇನ್ನೊಂದು ರವಿ ಸರ್ ಬಗ್ಗೆ ನನಗೆ ಭಾಳ ಹೆಮ್ಮೆ ಆಗೋ ವಿಷಯ ಅಂದ್ರೆ ನಮ್ಮ ತಂದೆ ತಾಯಿನೂ ಈ ರೀತಿ ಕೇರ್ ಮಾಡ್ತಾರಿಲ್ಲ ಗೊತ್ತಿಲ್ಲ ಇಲ್ಲಿ ಡೇಲಿ ಬಂದು ನಮ್ಮ ಅವಶ್ಯಕತೆಗಳನ್ನು ಕೇಳಿ ಕೇಳಿ ಪೂರೈಸೋದು ಯಾರು ಕೇಳ್ತಾರೆ ಹಿಂಗೆ ಏ ಕೊಟ್ಟೈತಿ ಹೋಗಿ ಮಾಡ್ಲೇ ತನಕ ಬರ್ತಿರ್ಕಿಲ್ಲ ಅವ್ರಿಗೆ ಇಲ್ಲಿ ಬಂದು ಕೇಳಿ ಕೇಳಿ ವೈಯಕ್ತಿಕವಾಗಿ ಎಲ್ಲರನ್ನ ಗಮನಿಸುವಂಥ ಇಷ್ಟೆಲ್ಲ ಜನರನ್ನು ವೈಯಕ್ತಿಕವಾಗಿ ಗಮನದಲ್ಲಿಡ್ತಾರೆ ಇಲ್ಲಿ ವ್ಯವಸ್ಥೆ ಇಲ್ಲಿ ಕೇರ್ ತಗೊಳ್ಳೋ ರೀತಿ ಇಲ್ಲಿ ಕಲಿಸುವಂಥ ಪದ್ಧತಿ ಇಲ್ಲಿ ಸ್ಟಾಫ್ ಎಲ್ಲವನ್ನು ನನಗೆ ಅಂದ್ರೆ ನಾನು ಮುಂದೆ ಯಾವ್ದಾದ್ರು ನಾಯಕಿಯಾಗಿ ಹೋಗುವಂಥ ಚಾನ್ಸ್ ಸಿಕ್ಕ್ರ ನಾನು ಜನ ಜನ ನಾಯಕಿ ಆಗ್ ಆಗ್ಬೇಕಂತ ಮನಸ್ಸಿನಾಗೇತಿ ಆಗುವಂಥ ಚಾನ್ಸ್ ಅಪ್ಪಿ ತಪ್ಪಿ ಏನಾದ್ರೂ ಸಿಕ್ಕ್ರ ಇಂಥವರನ್ನ ದಾರಿದೀಪವನ್ನಾಗಿ ಇಟ್ಕೊಂಡು ಇವರ ವಿಚಾರಗಳನ್ನ ನಾನು ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಒಂದೆರಡು ಅನಿಸಿಕೆಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು